ಅದನ್ನು ಈಗ ನಾವು ಮುಂದಿನ ದಿನದಲ್ಲಿ ಯಾರು ಅನರ್ಹ ಫಲಾನುಭವಿಗಳಿದ್ದಾರೆ ಅವರಿಗೆ ಅದನ್ನು ಮನೆ ನಿವೇಶನ ಕೊಡುವಾಗೆ ನಾವು ಮಾಡುತ್ತೇವೆ. ಅದಲ್ಲದೆ ನಾವು ಈಗ ಎಲ್ಲರಿಗೂ ಅದನ್ನು ಕೊಡಲಿಕ್ಕೆ ಆಗುವುದಿಲ್ಲ. ಅದರಲ್ಲಿ ಈಗ ಸರ್ಕಾರದ ಮೊದಲು ಸರ್ಕಾರದ ಜಾಗ ತೆಗೆದು ಮನೆ ಮಾರಿದವರು ಇರಬಹುದು, ಜಾಗವನ್ನು ಮಾರಿದವರು ಇರಬಹುದು, ಅಂಥವರಿಗೆ ಕೊಡುವುದಿಲ್ಲ. ಯಾರು ಬಡವರಿದ್ದಾರೆ ಅಂಥವರನ್ನು ಹುಡುಕಿಕೊಂಡು ನಮ್ಮ ಎಲ್ಲ ಗ್ರಾಮ ಪಂಚಾಯತಿನ ಸದಸ್ಯರ ಹತ್ರ ನಾವು ಎಲ್ಲ ಹೇಳಿದ್ದೇವೆ. ಎಲ್ಲ ನಮ್ಮ ಅಧಿಕಾರಿಯವರಿಗೆ ಗೊತ್ತಾಗುವುದಿಲ್ಲ ಅದು ಪಟ್ಟಿಯೆಲ್ಲ ಮಾಡಲಿಕ್ಕೆ. ನಮ್ಮ ಸದಸ್ಯರ ಹತ್ರ ಹೇಳಿದ್ದೇವೆ ಯಾರೆಲ್ಲ ಬಡವರಿದ್ದಾರೆ ಅವರನ್ನು ಹುಡುಕಿಕೊಂಡು ಪಟ್ಟಿಯನ್ನು ಮಾಡಿಕೊಂಡು ಯಾರು ಜನರು ನಮಗೆ ಹೇಳದಾಗೆ ಅವರಿಗೆ ಕೊಟ್ಟಿದ್ದೇವೆ ಇವರಿಗೆ ಕೊಟ್ಟಿದ್ದೆ ಅಂತ ಯಾರು ಬಡವರಿದ್ದಾರೆ ಅಂಥವರನ್ನು ನೋಡಿ ನಾವು ಈ ಪಟ್ಟಿಯನ್ನು ಕೊಡಬೇಕಾಗ್ತದೆ. ಅರೇಕಲ ಗ್ರಾಮ ಪಂಚಾಯತಿ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ನಮ್ಮ ಅರೇಕಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಗುಲಾಬಿ ಮೇಡಮ್, ಅದೇ ರೀತಿ ಮಾಜಿ ಅಧ್ಯಕ್ಷರಾದ ಬದರುದ್ದೀನ್ ಅವರು, ಅದೇ ರೀತಿ ಮಾಜಿ ಅಧ್ಯಕ್ಷರಾದ ಅನಿತಾ ಮೇಡಮ್, ಎಲ್ಲ ನಮ್ಮ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಸದಸ್ಯರು, ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರನ್ನು ನಾವು ಸ್ವಾಗತಿಸುತ್ತೇನೆ. ಅರೇಕಲ ಗ್ರಾಮದಲ್ಲಿ ನಾವು ನಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ವರ್ಷಗಳಿಂದ ಜನರಿಗೆ ನಿವೇಶನ ಕೊಡಬೇಕಂತ ನಮಗಿಂತ ಮೊದಲಿನ ಟರ್ಮಿನ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು, ಅವರೂ ಭಾರಿ ಶ್ರಮ ಪಟ್ಟಿದ್ದಾರೆ. ಆದರೂ ಅದು ಕೊಡುವಂಥ ಒಂದು ಪರಿಸ್ಥಿತಿಗೆ ಬಂದು ಮುಟ್ಟಲಿಲ್ಲ. ಈಗ ತಾನೇ 5 ವರ್ಷದಿಂದ ಎರಡೂವರೆ ವರ್ಷ ಟರ್ಮ್ ಮುಗಿತಾ ಬಂತು. ಪುನಃ ನಾವೊಂದು 4 ತಿಂಗಳಲ್ಲಿ ನಾವು ಸಹ ಒಂದು ಅಧಿಕಾರವನ್ನು ವಹಿಸಿಕೊಂಡಿದ್ದೇವೆ. ಈ 4 ತಿಂಗಳಲ್ಲಿ 4 ಸಾಮಾನ್ಯ ಸಭೆ ಆಗಿದೆ. ಈ 4 ಸಾಮಾನ್ಯ ಸಭೆಯಲ್ಲಿ ಸಹ ಈ ನಾವು ನಿವೇಶನದ ಕುರಿತು ಪ್ರಸ್ತಾವನೆ ಮಾಡಿದ್ದೇವೆ. ಅದಲ್ಲದೆ ಒಂದು 2-3 ಸಲ ನಿವೇಶನದ ಮೀಟಿಂಗ್ ಸಹ ನಾವು ಪಂಚಾಯತಿಯಲ್ಲಿ ಇಟ್ಟಿದ್ದೇವೆ. ಅದಲ್ಲದೆ ನಾವು ನಿವೇಶನ ಕಮಿಟಿ ಕೂಡ ಇಲ್ಲಿ ಮಾಡಿದ್ದೇವೆ. ಈ ನಿವೇಶನದ ವಿಷಯದಲ್ಲಿ ನಾವು ಪದೇ ಪದೇ VA ಹಿಡಿದು, ತಹಸೀಲ್ದಾರರಿಂದ ಹಿಡಿದು, AC ಆಫೀಸ್, DC ಆಫೀಸ್, CO ಆಫೀಸ್ವರೆಗೆ ನಮ್ಮ ಫೈಲನ್ನು ಮುಟ್ಟಿಸಿಕೊಂಡು ಈಗ ಒಂದು 80% ಒಂದು ಹಂತಕ್ಕೆ ಬಂದು ಮುಟ್ಟಿದೆ. ಮೊನ್ನೆ ತಾನೇ ನಮ್ಮ ಜಿಲ್ಲಾ ಪಂಚಾಯತಿಯಿಂದ ನಮಗೆ ಒಂದು ಲೆಟರ್ ಸಹ ಬಂದಿದೆ, ನೀವು ನಿವೇಶನದ ಪಟ್ಟಿಯನ್ನು ಜಿಲ್ಲಾ ಪಂಚಾಯತಿಗೆ ಮುಟ್ಟಿಸಬೇಕಂತ. 341 ಹೆಸರನ್ನು ನಾವು ಪಟ್ಟಿಯನ್ನು ಅಲ್ಲಿಗೆ ಮುಟ್ಟಿಸ್ತೇವೆ. 341 ಹೆಸರನ್ನು ಮುಟ್ಟಿಸಿದರೂ ನಾವು ಅಷ್ಟು ಫಲಾನುಭವಿಗೆ ನಮಗೆ ನಿವೇಶನ ಕೊಡಲಿಕ್ಕೆ ಆಗುವುದಿಲ್ಲ. ಆ ನಿವೇಶನದು ಈಗ ಮೊದಲಿಗೆ ಸಾರ್ವಜನಿಕ ಉದ್ದೇಶ ಅಂತ ನಮ್ಮದು 7.5 ಎಕರೆ ಪ್ಲಸ್ 2.5 ಎಕರೆ, ಒಟ್ಟಿಗೆ 9.5 ಎಕರೆ ಜಾಗ ಸಾರ್ವಜನಿಕ ಉದ್ದೇಶ ಅಂತ ಬಂದಿತ್ತು. ಈಗ ಅದನ್ನು ನಾವು ನಿವೇಶನಕ್ಕಂತ ನಾವು ಸಾಧಿಸಬೇಕಂತ ಕೊಟ್ಟಿದ್ದೇವೆ. ಅದು ಆಲ್ರೆಡಿ AC ಆಫೀಸಿಂದ DC ಆಫೀಸಿಗೆ ಹೋಗಿ ಈಗ ಅದು ಆಗ್ತಾ ಉಂಟು, ಆಲ್ರೆಡಿ ಆಗ್ತಾ ಉಂಟು. ಅದನ್ನು ಈಗ ನಾವು ಮುಂದಿನ ದಿನದಲ್ಲಿ ಯಾರು ಅನರ್ಹ ಫಲಾನುಭವಿಗಳಿದ್ದಾರೆ ಅವರಿಗೆ ಅದನ್ನು ಮನೆ ನಿವೇಶನ ಕೊಡುವಾಗೆ ನಾವು ಮಾಡುತ್ತೇವೆ. ಅದಲ್ಲದೆ ನಾವು ಈಗ ಎಲ್ಲರಿಗೂ ಅದನ್ನು ಕೊಡಲಿಕ್ಕೆ ಆಗುವುದಿಲ್ಲ. ಅದರಲ್ಲಿ ಈಗ ಸರ್ಕಾರದ ಜಾಗ ತೆಗೆದು ಮನೆ ಮಾರಿದವರು ಇರಬಹುದು, ಜಾಗವನ್ನು ಮಾರಿದವರು ಇರಬಹುದು, ಅಂಥವರಿಗೆ ಕೊಡುವುದಿಲ್ಲ. ಯಾರು ಬಡವರಿದ್ದಾರೆ ಅಂಥವರನ್ನು ಹುಡುಕಿಕೊಂಡು ನಮ್ಮ ಎಲ್ಲ ಗ್ರಾಮ ಪಂಚಾಯತಿನ ಸದಸ್ಯರ ಹತ್ರ ನಾವು ಎಲ್ಲ ಹೇಳಿದ್ದೇವೆ. ಎಲ್ಲ ನಮ್ಮ ಅಧಿಕಾರಿಯವರಿಗೆ ಗೊತ್ತಾಗುವುದಿಲ್ಲ ಅದು ಪಟ್ಟಿಯೆಲ್ಲ ಮಾಡಲಿಕ್ಕೆ. ನಮ್ಮ ಸದಸ್ಯರ ಹತ್ರ ಹೇಳಿದ್ದೇವೆ ಯಾರೆಲ್ಲ ಬಡವರಿದ್ದಾರೆ ಅವರನ್ನು ಹುಡುಕಿಕೊಂಡು ಪಟ್ಟಿಯನ್ನು ಮಾಡಿಕೊಂಡು
ಯಾರು ಜನರು ನಮಗೆ ಹೇಳದಾಗೆ ಅವರಿಗೆ ಕೊಟ್ಟಿದ್ದೇವೆ ಇವರಿಗೆ ಕೊಟ್ಟಿದ್ದಂತ ಯಾರು ಬಡವರಿದ್ದಾರೆ ಅಂಥವರನ್ನು ನೋಡಿ ನಾವು ಈ ಪಟ್ಟಿಯನ್ನು ಕೊಡಬೇಕಾಗ್ತದೆ. ನಾವು ಈ ಮಾಧ್ಯಮದನ್ನು ಕರೆದದ್ದೇನೆಂದರೆ ಈ ನಮ್ಮ ಹರೇಕಳ ಗ್ರಾಮದಲ್ಲಿ ಈಗೊಂದು ವಾತಾವರಣ ಏನೇನು ಒಂದು ಪಂಚಾಯತ್ ವಿಷಯದಲ್ಲಿ ವಾತಾವರಣ ಒಂದು ಏನೇನು ಹರಡುತ್ತಾ ಉಂಟು, ಅದು ಅದು ನಿವೇಶನ ಆಗುವುದಿಲ್ಲ, ಅದು ಹಾಗೆ ಆಗುವುದಿಲ್ಲ, ಹೀಗೆ ಆಗುವುದಿಲ್ಲ ಅಂತ. ಅದಕ್ಕಾಗಲ್ಲ ನಾವು ಇದು ಸ್ಪಷ್ಟವಾಗಿ ಹೇಳುವುದಂದರೆ ನಮಗೆ ಒಂದು ಭಾರಿ ಒಂದು ಆಸೆ ಉಂಟು ಏನಂದರೆ ನಿವೇಶನ ಈ ಸಲ ಕೊಡಲೇಬೇಕಂತ. ಅದಕ್ಕೆ ಮೊದಲು ನಮ್ಮ ಮಾಜಿ ಅಧ್ಯಕ್ಷರು ಅದಕ್ಕೆ ಭಾರಿ ಪ್ರಯತ್ನ ಮಾಡಿದ್ದಾರೆ. ಆಗ ನಾವು ಸಹ ಅವರ ಟರ್ಮಲ್ಲಿದ್ದೇವೆ. ನಿಜವಾಗಿ ನಾವು 4 ತಿಂಗಳಲ್ಲಿ ಇದರ ಕೆಲಸ ಭಾರಿ ಕಷ್ಟಪಟ್ಟು ಮಾಡಿದ್ದೇವೆ. ನಮಗೆ ಖಂಡಿತವಾಗಿ ನಿವೇಶನ ಜನರಿಗೆ ಕೊಡಬೇಕಂತ ಭಾರಿ ಒಂದು ಆಸೆ ಉಂಟು. ನಾವು ಖಂಡಿತ ಕೊಟ್ಟೇ ಕೊಡ್ತೇವೆ. ಈಗ ನಮ್ಮ ಒಂದು 80% ನಮ್ಮೊಂದು ಹಂತದಲ್ಲಿ ಬಂದು ಮುಟ್ಟಿದೆ. ಇನ್ನೊಂದು 20% ನಾವು ಇವತ್ತು ನಮ್ಮನ್ನು ಬರಲಿಕ್ಕೆ ಹೇಳಿದ್ದಾರೆ ಡಿ ಸಿ ಆಫೀಸಿಗೆ. ಖಂಡಿತ ನಾವು ಹೋಗ್ತೇವೆ, ನಮ್ಮ ಸದಸ್ಯರೆಲ್ಲ ಸೇರಿಕೊಂಡು ಹೋಗ್ತೇವೆ. ಖಂಡಿತ ಅದು ಮುಂದಿನ ದಿನದಲ್ಲಿ ಬಡವರಿಗೆ ಕೊಡ್ತೇವೆ ಅಂತ ಒಂದು ಭಾವಿಸ್ತೇನೆ. ಮತ್ತೊಂದು ಹೇಳಿದರೆ ಈ ನಮ್ಮದು ಡೋರ್ ನಂಬರ್ ಒಂದು ಪಂಚತಂತ್ರಕ್ಕೆ ಡೋರ್ ನಂಬರ್ ಹೇಳಾಗಲಿಲ್ಲ ಅಂತ, ಅದು ಒಂದು ಭಾರಿ ಒಂದು ಅಪಪ್ರಚಾರ ಬರ್ತಾ ಉಂಟು. ನಾವು ಮೊನ್ನೆ ತಾನೇ ಈ ಡೋರ್ ನಂಬರ್ ಅದು ಎಲ್ಲ ಪಟ್ಟಿ ಮಾಡಿಕೊಂಡು ನಾವು ಜಿಲ್ಲಾ ಪಂಚಾಯತಿಗೆ ಕೊಟ್ಟಿದ್ದೇವೆ. ಜಿಲ್ಲಾ ಪಂಚಾಯತಿ ಕೊಟ್ಟ ಕೂಡಲೇ ನಮ್ಮ ಜಿಲ್ಲಾ ಪಂಚಾಯತಿಯಿಂದ ಒಂದು ಸರ್ಕಾರ ಒಂದು ಆದೇಶ ಕೊಟ್ಟಿದ್ದೆ. ಯಾರ ದಾಖಲಾತಿಯನ್ನೆಲ್ಲ ತೆಕ್ಕೊಂಡು ಯಾರ ಡೋರ್ ನಂಬರ್ ಎಲ್ಲ ಪಂಚತಂತ್ರಕ್ಕೆ ಎಂಟ್ರ್ ಮಾಡಬೇಕು ಅಂತ ಡೋರ್ ನಂಬರನ್ನು ಎಂಟ್ರ್ ಮಾಡಬೇಕಂತ. ಈಗ ನಮ್ಮ ಎಲ್ಲ ಸದಸ್ಯರು ಭಾರಿ ಮುತುವರ್ಜಿಯಿಂದ ಮನೆ ಮನೆ ಭೇಟಿ ಕೊಟ್ಟು ಯಾರ್ಯಾರ ಡೋರ್ ನಂಬರ್ ಎಂಟ್ರ್ ಆಗಲಿಲ್ಲ ಅಂಥವರ ಡೋರ್ ನಂಬರ್ ಎಂಟ್ರ್ ಮಾಡಬೇಕಂತ ಈಗ ಆಲ್ರೆಡಿ ನಮ್ಮ ಡೋರ್ ನಂಬರ್ ಪಂಚಾಯತಿಯಲ್ಲಿ ಎಂಟ್ರ್ ಆಗ್ತಾ ಉಂಟು. ಕರೆಕ್ಟಾಗಿ ಗೊತ್ತುಂಟು ಯಾರು ಬಾಡಿಗೆ ಮನೆಯಲ್ಲಿದ್ದಾರಂತ. ಅಂಥವರನ್ನು ನಾವು ಅಂಥವರಿಗೆ ಕೊಡ್ತೇವೆ, ಖಂಡಿತ ಕೊಡ್ತೇವೆ ನೋಡಿಕೊಂಡು. ಮತ್ತೊಂದು ಈಗ ಈ ಅರ್ಜಿ ಕೊಟ್ಟವರು ಅರ್ಜಿ ತುಂಬ ಅರ್ಜಿ ಉಂಟು. ಅರ್ಜಿ ಕೊಟ್ಟವರು ಒಂದೊಂದು ಮನೆಯಲ್ಲಿ ಒಂದು ಮನೆಯವರು 5-5 ಕೊಟ್ಟದ್ದುಂಟು. ಅದು 5-5 ಜನರಿಗೆ ನಮಗೆ ಕೊಡಲಿಕ್ಕೆ ಆಗುವುದಿಲ್ಲ. ಜನ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಅದರಲ್ಲಿ ಒಂದು ಜನರಿಗೆ ಆದರೂ ಒಂದು ಆದ್ಯತೆ ಕೊಡಬೇಕಂತ ಉಂಟು. ಅವರಿಗೆ ತುಂಬ ವರ್ಷದಲ್ಲಿ ಇಲ್ಲಿ ಮನೆ ಮಾಡಿ ಮುಂದಿನ ದಿನದಲ್ಲಿ ಪರಿಶೀಲಿಸುವುದು ಏನಂತ ನೋಡಿ ನೋಡಿಕೊಂಡು ಮುಂದಿನ ಏನಲ್ಲ ಆಗ್ತದೆ ನೋಡಿಕೊಳ್ಳುವ. ಒಮ್ಮೆ ನಾವು ಅದು ಡಿಸ್ಕಸ್ ಮಾಡಲಿಕ್ಕೆ ಆಗುವುದಿಲ್ಲ. ಈಗ ಕೂತವರನ್ನು ಎಬ್ಬಿಸಲಿಕ್ಕೂ ಆಗುವುದಿಲ್ಲ. ಆದರೂ ಒಂದು ನೋಡಬೇಕಾಗ್ತದೆ ಏನಾಗ್ತದೆ ಅಂತ ಚರ್ಚೆ ಮಾಡಿಕೊಂಡು. ಅದೇ ಮೊದಲನೇ ಆದ್ಯತೆ ನಮಗೆ ಅನೇಕಲ್ ಗ್ರಾಮಸ್ಥರಿಗೆ ಕೊಡಬೇಕಂತ ಆದ್ಯತೆ. ಈಗ ಕೆಲವರು ಮದುವೆಯಾಗಿ ಹೋದವರು ಇರ್ತಾರೆ ಮನೆಯಿಂದ, ಅಂಥವರು ಇಲ್ಲಿ ಅಡಿಜಿ ಕೊಟ್ಟಿರ್ತಾರೆ, ಅವರಿಗೆ ಕೊಡಲಿಕ್ಕೆ ಆಗುತ್ತೆ. ಈ ಅನೇಕಲ ಗ್ರಾಮದಲ್ಲಿ ಮೊದಲ ಆದ್ಯತೆ ನಮ್ಮದು ಎಲ್ಲರದು, ನಮ್ಮ ಸದಸ್ಯರು ಎಲ್ಲರೂ ಸೇರಿಕೊಂಡು ಅನೇಕಲ ಗ್ರಾಮದಲ್ಲಿ ಮೊದಲ ಆದ್ಯತೆ. ಕೆಳಗೆ ಬಂದಲ್ಲ ಈ ಮುಂಚೆ ಅಂದರೆ ನಮಗೆ ನಾವು ಒಂದು ಪಿಂಕ್ ಕಲರಲ್ಲಿ ನಮಗೆ ರಿಸಿಪ್ಟ್ ಸಿಗ್ತಾ ಇತ್ತು. ಈ ಡೋರ್ ನಂಬರ್ಗೆ ಸಂಬಂಧಪಟ್ಟ ಹಾಗೆ ಇದು ನಮ್ಮ ಹರೇಕಲ ಗ್ರಾಮದ ಒಂದು ಸಮಸ್ಯೆ ಅಲ್ಲ, ಇದು ಟೋಟಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಪಂಚಾಯತ್ ಉಂಟು ಎಲ್ಲ ಪಂಚಾಯತಲ್ಲೂ ಕೂಡ ಬೇಕಾದಾಗೆ ಇದು ಸಮಸ್ಯೆ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದರೆ ಆ ಕೆಲವು ಸಂದರ್ಭದಲ್ಲಿ ಅದನ್ನು ಸೇರಿಸಲಿಕ್ಕೆ ಆಪ್ಷನ್ ಕೊಟ್ಟಿದ್ದರು, ಕಂಪ್ಯೂಟರ್ಗೆ ಸೇರಿಸಲಿಕ್ಕೆ ಒಂದು 5-6 ವರ್ಷಗಳ ಮುಂಚೆ ಆಪ್ಷನ್ ಕೊಟ್ಟಿದ್ದರು. ಕೊಟ್ಟಿದ್ರೆ ಅಂತ ಹೇಳಿದ ಇಲ್ಲಿ ಆಪ್ಷನ್ ಅದನ್ನು ಕ್ರಿಯೇಟ್ ಮಾಡಲಿಲ್ಲ ಅಂತ. ಏಕೆ ಅಂತ ಹೇಳಿದರೆ ಅದರಲ್ಲಿ ಅಧಿಕೃತ ಅನಧಿಕೃತ ಯಾರ್ಯಾರ ಜಾಗದಲ್ಲಿ ಕೂತ್ಕೊಂಡವರೆಲ್ಲ ಇರ್ತಾರೆ. ನೀವು ಹೇಳಿದಾಗೆ ಸಂಬಂಧಪಟ್ಟ ಸದಸ್ಯರು ಅಥವಾ ಯಾರಿಗೂ ಅದು ಡೋರ್ ನಂಬರ್ ಕೊಟ್ಟಿರ್ತಾರೆ, ಅವರು ಮನೆ ಕಟ್ಟಿರ್ತಾರೆ. ಇಲ್ಲಿ ಪ್ರಾಬ್ಲಮ್ ಏನಂದಾಗೆ ಅದು ತಂಬು ಕೊಟ್ಟು ಅದನ್ನು ಒಳಗೆ ಇದು ಮಾಡುವಂಥ ಅಧಿಕಾರ ಇರುವುದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಗೆ. ನಮ್ಮ ಗ್ರಾಮ ಪಂಚಾಯತಲ್ಲಿ ಅಂತದೇ ಸಮರ್ಪಕವಾದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಈಗ ಕೆಲವು ವರ್ಷದಲ್ಲಿ ಮಾತ್ರ ನಮಗೆ ಸಿಕ್ಕಿದ್ದು. ಇದಕ್ಕಿಂತ ಮುಂಚೆ ಸೆಕ್ರೆಟರಿ ಚಾರ್ಜ್ ಇದ್ದರು, ಅಷ್ಟು ಸಮರ್ಪಕವಾಗಿ ಕೆಲಸ ಮಾಡುವಂಥ ಅಧಿಕಾರಿಗಳು ಇಲ್ಲಿ ಇರಲಿಲ್ಲ. ಮತ್ತು ಅಧಿಕಾರಿಗಳು ಇದ್ದರೂ ಕೂಡ ಅದರ ಹೊಣೆಯನ್ನು ಅವರು ತೆಕ್ಕೊಳ್ಳಿಕ್ಕೆ ರೆಡಿ ಇರುವುದಿಲ್ಲ. ಯಾಕೆಂದರೆ ಅದು ಏನಾದರೂ ಪ್ರಾಬ್ಲಮ್ ಇದ್ದಾಗ ಇದು ಬಂದಿದೆ. ಈಗ ನಮ್ಮ ಇದರಲ್ಲಿ 545 ಡೋರ್ ನಂಬರ್ ಬಿಟ್ಟು ಹೋಗಿದೆ. ಬಿಟ್ಟು ಹೋಗಿದೆ ಅಂದರೆ ನಮ್ಮ ಡಿಮ್ಯಾಂಡಲ್ಲಿ ಉಂಟು. ನಾವು ಕಳೆದ ವರ್ಷದವರೆಗೆ ಟ್ಯಾಕ್ಸ್ ತೆಕ್ಕೊಂಡಿದ್ದೀವಿ. ಟ್ಯಾಕ್ಸ್ ತೆಕ್ಕೊಂಡಾಗ ಅವರು ಅದನ್ನು ಕರೆಂಟ್ ಬಿಲ್ಲಿಗೆ ಅಲ್ಲಿ ಇಲ್ಲಿಗೆಲ್ಲ ಉಪಯೋಗ ಮಾಡ್ತದ್ರು. ಈಗ ಅದರ ಪ್ರಾಬ್ಲಮ್ಮು ಇದಾಗಿದೆ. ನಾವು ಜಿಲ್ಲಾ ಪಂಚಾಯತ್ಗೆ ಸರ್ಕಾರಕ್ಕೆ ಬರೆದಾಗ ಈಗ ನಮಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಅಂದರೆ ಈಗ ಅವನಿಗೆ ಕಂಪಲ್ಸರಿ ಮನೆ ಬೇಕು, ಅವನ ಓಲ್ಡ್ ಟ್ಯಾಕ್ಸ್ ರಿಸಿಪ್ಟ್, ಆಧಾರ್ ಕಾರ್ಡ್, ಒಂದು ಫೋಟೋ, ಮನೆ ಎದುರುಗಡೆ ನಿಂತಂಥ ಫೋಟೋ, ಆರ್ ಟಿ ಸಿ. ಈ ಆರ್ ಟಿ ಸಿ ಅಂತ ಹೇಳಿದರೆ ಕೆಲವು ಡಿಕ್ಲೇಷನಲ್ಲಿ ಎಲ್ಲ ಜಾಗ ಆಗಿರ್ತದೆ. ಅಂಥವರು ಕೂಡ ಅವನಿಗೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಏನಂದರೆ ಅವರ ದನಿ ಯಾರಿದ್ದಾರೆ ಅವನ ಆರ್ ಟಿ ಸಿ ಇದ್ದಾಗ ಒಪ್ಪಿಗೆ ಪತ್ರ ತರಬೇಕು. ಈ ಒಪ್ಪಿಗೆ ಪತ್ರ ಎಲ್ಲ ತಂದುಕೊಂಡು ಇದರಲ್ಲಿ ಸೇರಿಸಲಿಕ್ಕೆ ಈಗ ಅವಕಾಶ ಬಂದಿದೆ. ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿದರೆ ಅವನಿಗೆ ಅವಕಾಶ ಇಲ್ಲ. ಅವ ಏನು ಮಾಡಬೇಕು, ಸರ್ಕಾರಿ ಜಾಗದಲ್ಲಿ ಮನೆ ಇದ್ದದ್ದನ್ನು ಅವ ಹಕ್ಕುಪತ್ರ ಮಾಡಿಸಬೇಕು. ಅದರ ನಂತರದಲ್ಲಿ 911 ಆಗಿ
ಅದಕ್ಕೆ ಇದಾಗುವಂಥ ಒಂದು ಅವಕಾಶ ಬಂದಿದೆ. ಯಾವುದು 545 ಉಂಟು ಡೋರ್ ನಂಬರ್ ಇದರಲ್ಲಿ. ನನ್ನ ಇದರ ಪ್ರಕಾರ ನಮಗೆ ಈಗ ಒಂದು 300-350 ಗ್ಯಾರಂಟಿ ಈಗ ಆ್ಯಡ್ ಆಗ್ತದೆ. ಅಂದರೆ ಈಗ ಆಲ್ರೆಡಿ ನಾವು ನಮ್ಮ ವಾರ್ಡಿಗೆ ಸಂಬಂಧಪಟ್ಟ ಹಾಗೆ ನಾವು 100 ಫೈಲನ್ನು ನಾವು ಸಬ್ಮಿಟ್ ಮಾಡಿದ್ದೇವೆ, ಅದರಲ್ಲಿ ಆ್ಯಡ್ ಆಗ್ತದೆ. ಅದರಲ್ಲಿ ನೀವು ಹೇಳಿದ ಹಾಗೆ ಕೆಲವು ಯಾವಾಗ ಈಗ ಇದು ರೀಸೆಂಟ್ಲಿ ವಿಷಯ ಅಲ್ಲ, 1.5-2 ವರ್ಷದ್ದಲ್ಲ, 2012ಕ್ಕಿಂತಲೂ ಮುಂಚಿನದ್ದೇ ಇದು ರಿಪೀಟ್ ಆಗಿ ಬರುವಂಥ ಕೆಲವು ಇದು ಉಂಟು. ಕೆಲವರು ಡೋರ್ ನಂಬರ್ ತೆಗೊಂಡು ಹೋಗಿದ್ದಾರೆ ಮತ್ತು ಪಂಚಾಯತಿಗೇನೆ ಬರಲಿಲ್ಲ, ಅದರಲ್ಲೆಲ್ಲ ಕೆಲವು ಇದಿರ್ತದೆ. ಅದನ್ನು ನಾವು ಆದಷ್ಟು ಇದರಲ್ಲಿ ಮಾಡ್ತೇವೆ. ಮತ್ತು ಉಪಾಧ್ಯಕ್ಷರು ನಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯವನ್ನೆಲ್ಲ ಕೂಲಂಕುಷವಾಗಿ ಹೇಳಿದರು. ಮತ್ತು ನಾವು ಆದಷ್ಟು ಬೇಗ ನಿಗಮದಲ್ಲಿ ಕೂಡ ಅಲ್ಲಿಗೆ ನಿಗಮದಲ್ಲಿ ನಮ್ಮದು ಪಟ್ಟಿ ಅಪ್ರೂವಲ್ ಆಗಬೇಕು. ಇಲ್ಲ ಇಲ್ಲ ಇಲ್ಲ, ನಾವು ನಿಗಮ ಅರ್ಹ ಪಟ್ಟಿಯೇ ನಾವು ಇದಾಗಲಿಲ್ಲ. 345 ಅರ್ಹರು ಅಂತ ನಾವು ಕನ್ಸಿಡರ್ ಮಾಡಲಿಲ್ಲ. ಅಂದರೆ ಅದಕ್ಕೆ ಕನ್ಸಿಡರ್ ಮಾಡುವಂಥ ಅಥಾರಿಟಿ ಯಾವುದು? 345 ಜನರ ಪಟ್ಟಿ ನಾವು ರೆಡಿ ಮಾಡಿದ್ದೇವೆ. ಇದರಲ್ಲಿ ಅರ್ಹ ಯಾವ ಹೇಳಿದ ಹಾಗೆ ಒಂದೊಂದು ಮನೆ 5 ಜನ ಕೊಟ್ಟಿದ್ದಾರೆ. ಆ 5 ಜನರು ಅರ್ಹರೇ ನನ್ನ ಪ್ರಕಾರ. ಒಂದು ಕೆಲವು ಇದರಲ್ಲಿ ಒಂದು ರೇಷನ್ ಕಾರ್ಡಲ್ಲಿ 5 ಜನ ಇದ್ದರು, ಅವು 5 ಜನ ಬಾಡಿಗೆಯಲ್ಲಿ ಇದ್ದಾರೆ. ನಮಗೆ 5 ಜನರಿಗೆ ಕೊಡಲಿಕ್ಕೆ ಬರುವುದಿಲ್ಲ ಒಬ್ಬರನ್ನು. ಅದನ್ನು ಸೆಲೆಕ್ಟ್ ಮತ್ತು ಅದರಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ ಇರ್ತದೆ. ಅಂದರೆ ನಮ್ಮದು ಇಲ್ಲಿ 80-90% ನಾವು ಮೈನಾರಿಟಿ. ಈ ಗ್ರಾಮ ಮೈನಾರಿಟಿಯಲ್ಲಿ 90% ಮೈನಾರಿಟಿ ಇರೋದು. ಅಲ್ಲಿ ಸರ್ಕಾರದಿಂದ ಯಾವ ಆದೇಶದಲ್ಲಿ ಬರುವಾಗ ಅದನ್ನೆಲ್ಲ ಸ್ಪ್ಲಿಟ್ ಮಾಡಬೇಕಾಗ್ತದೆ. ನಮ್ಮದರಲ್ಲಿ ಸೈನಿಕರಿಲ್ಲ, ಅಲ್ಲಿ ಸೈನಿಕರಿಗೆ ಕೊಡಬೇಕಂತ ಉಂಟು. ಅಂಗವಿಕಲರಿಗೆ ಅಂಗವಿಕಲರಿದ್ದಾರೆ, ಮತ್ತು ಎಸ್ ಸಿ ಎಸ್ ಟಿಯವರಿಗೆ ಉಂಟು. ಈಗ ನಮ್ಮದು ಎಸ್ ಟಿ 4 ಕುಟುಂಬ ಇರೋದು, 4 ಕುಟುಂಬಕ್ಕೂ ಮನೆ ಉಂಟು. ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಿ ಅದನ್ನು ಬಿಟ್ಟು ಅದನ್ನು ನಾವು ಪುನಃ ಕೇಳಬೇಕು ಸರ್ಕಾರದಿಂದ ಈ ರೀತಿ ಮಾಡಬೇಕಂತ. ನಾವು ಎಲ್ಲರ ನಮ್ಮ 18 ಸದಸ್ಯರ ಇದೇನು ಇರುವುದು, ಪಾರದರ್ಶಕವಾಗಿ ಯಾರು ಅರ್ಹರಿದ್ದಾರೆ ಅವರಿಗೆ ಮುಟ್ಟಬೇಕಂತ ನಮಗೆ ಇದಿರ್ತದೆ. ಮತ್ತು ನಾವು ಪಂಚಾಯತಿ ಅದನ್ನು 100ಕ್ಕೆ 100 ಕನ್ಸಿಡರ್ ಅಂತ ಒಪ್ಪಿದರೆ ನಾವು ಅದನ್ನು 1 ತಿಂಗಳಲ್ಲಿ ಬೇಕಾದರೆ ನಾವು ಇಲ್ಲಿಂದ ಕೊಡ್ಬೋದು. ನಾವು ಪಂಚಾಯತಿ ಇದ್ದರೆ ನಿಗಮದಿಂದ ನಾವು ಅಪ್ರೂವಲ್ ಆಗಿ ನಮಗೆ ಪಟ್ಟಿ ಸಿಗಬೇಕು, ಮತ್ತು ನಿಗಮದಿಂದ ಸೈಟ್ ಇದು ಮಾಡಬೇಕಂತ 3,000 ರೂಪಾಯಿ ಹಣ ಕೂಡ ಬರ್ತದೆ. ಅದಕ್ಕೆ ಇದಕ್ಕೆಲ್ಲ ನಾವು ಆದಷ್ಟು ಬೇಗ ಅರ್ಹ ಪಟ್ಟಿಯನ್ನು ನಾವು ರೆಡಿ ಮಾಡ್ತೀವಿ. 365 ಜನರದ್ದು ಪಟ್ಟಿ ನಮ್ಮ ಹತ್ರ ಉಂಟು. ಮತ್ತು ಅವರು ಹೇಳಿದ ಹಾಗೆ 9.5 ಎಕರೆ ಜಾಗ ನಮ್ಮದು ಮಲಾರಲ್ಲಿ, ಸರ್ವೆ ನಂಬರ್ 12 50 ಸೆನ್ಸ್ ಜಾಗ ರಾಜಗುಡ್ಡೆಯಲ್ಲಿ. ಈಗ ಇದರಲ್ಲಿ ನಮ್ಮದು ರಾಜಗುಡ್ಡೆ ಮತ್ತು ಈ ಮಲಾರಲ್ಲಿ ಲಾಸ್ಟ್ ಟೈಮು ತಹಸೀಲ್ದಾರರ ಒಂದು ಗ್ರಾಮ ವಾಸ್ತವ್ಯ ಅಂತ ಇತ್ತು. ಆ ಗ್ರಾಮ ವಾಸ್ತವ್ಯದಲ್ಲಿ ನಾವು 2.5 ಎಕರೆಯನ್ನು ನಾವು ಇದು ಮಾಡಿದ್ದೀವಿ. ಕುಂಕಿ ವಿಡ್ರಾಲ್ಗೆ ಹೋದಾಗ ಅದು ಈಗ ಫೈಲ್ ಸಿ ಎಸ್ ಸಿಗೆ ಹೋಗಿದೆ. ನಾವು ಸಿ ಎಸ್ ಸಿಗೆ ಪಟ್ಟಿಯನ್ನೆಲ್ಲ ಮುಟ್ಟಿಸಿದ್ದೇವೆ. ಇಲ್ಲಿಂದ ಕುಂಕಿ ವಿಡ್ರಾಲ್ ಆಗಿ ಈಗ ಸಾರ್ವಜನಿಕ ಉದ್ದೇಶ ಅಂತ ಇರುವುದನ್ನು ನಾವು ನಿವೇಶನಕ್ಕೆ ಅಂತ ಇರಬೇಕು. ಅಂದರೆ ಅರೇಕಲ ಗ್ರಾಮ ಪಂಚಾಯತ್ ಸಾರ್ವಜನಿಕ ಉದ್ದೇಶಕ್ಕೆ ಅದನ್ನು ನಿವೇಶನಕ್ಕೆ ಕೊಡಲಿಕ್ಕೆ ಬರಲ್ಲ. ಆ ಫೈಲು ಕೂಡ ಈಗ ಎ ಸಿ ಅವರಿಗೆ ಇದಾಗಿ ನಮಗೆ ಆರ್ ಟಿ ಸಿ ಎಲ್ಲ ಕ್ಲಿಯರ್ ಕಟ್ ಆಗಿ ಬರ್ತದೆ. ಬಂದ ನಂತರದಲ್ಲಿ ಇಲ್ಲಿ ಇದೇನಾದ್ರೆ ಈ 345 ಜನರನ್ನು ನಾವು ಆಯ್ಕೆ ಮಾಡೋದುಂಟಲ್ಲ, ಅದು ಗ್ರಾಮ ಪಂಚಾಯತ್ಗೆ ದೊಡ್ಡ ಸವಾಲು. ಅದರ ನಂತರದಲ್ಲಿ ಒಂದು ಗ್ರಾಮ ಸಭೆ ಮಾಡಬೇಕಾಗ್ತದೆ. ಪಟ್ಟಿ ಅಪ್ರೂವಲ್ ತಗೊಂಡು ನಾವು ನೀವೇ 100ಕ್ಕೆ 100 ನಾವು ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಅಧಿಕಾರಿಗಳಿಗೆ ಹೇಳಿದ್ದಷ್ಟೇ. ಪಾರದರ್ಶಕವಾಗಿ ನಾವು ಕೊಡಬೇಕು. ಅವಧಿ ಬಂದು ಸ್ಟಾರ್ಟಿಂಗ್ ಅಧ್ಯಕ್ಷ ಬದ್ರುದ್ದೀನ್ ಅವರಿದ್ದರು, ಮಾಜಿ ಅಧ್ಯಕ್ಷ. ಅವರ ಅವಧಿಯಲ್ಲಿ ಹೊಸದು ಪಂಚಾಯತಿ ಇತ್ತು, ಹಾಸ್ಪಿಟ್ಲ್ ಇತ್ತು, ಎಲ್ಲ ಇತ್ತು. ಈ ನಮ್ಮ 2 ವರ್ಷದ ಅವರಲ್ಲಿ ಆವಾಗಲೇ ಅವರು ನಿವೇಶನ ಹಿಂದೆಯಲ್ಲಿ ಇದ್ದರು. ಮತ್ತು ಅದಾದಮೇಲೆ ನೆಕ್ಸ್ಟ್ ಟರ್ಮ್ ಇವರು ಬಂದರು, ಈಗಿನ ಅಧ್ಯಕ್ಷರು ಉಪಾಧ್ಯಕ್ಷರು ಇವರು ಕೂಡ ಇದರ ಹಿಂದೆಯಲ್ಲಿ, ಮತ್ತು ಸರ್ವ ಸದಸ್ಯರು ಇದರ ಹಿಂದೆಯಲ್ಲಿದ್ದೇವೆ. ಮತ್ತು ಈಗ ನನ್ನ ವಾರ್ಡ್ ನನಗೆ ಗೊತ್ತು, ಯಾರು ಬಡವರು. ಬಡವರಂದರೆ ತಾಯಿಲ್ಲದ ಮಕ್ಕಳಿಗೆ ತಾಯಿಲ್ಲದವರು, ತಾಯಿಗೆ ಗಂಡ ಇಲ್ಲದವರು. ನನಗೆ ಗೊತ್ತು, ನನಗೆ ಗೊತ್ತು ಯಾರಿಗೆ ಕೊಡಲಿಕ್ಕೆ ಅಂತ. ಒಂದು ಪ್ಲಸ್ ಪಾಯಿಂಟ್. ಮತ್ತು 100ರಲ್ಲಿ 100ರಷ್ಟು ಭರವಸೆಯನ್ನು ಏರಿಸಲಿಕ್ಕೆ ಯಾವ ಸರ್ಕಾರ ಕೂಡ ಆಗಲ್ಲ, ಯಾವ ಪಂಚಾಯತ್ ಕೂಡ ಆಗಲ್ಲ. ಅದರಲ್ಲಿ ಒಂದು 90 ಮಾಡ್ಬೋದು 70 ಮಾಡ್ಬೋದು. ಅದೇ ಥರ ನಮ್ಮ ಇದರಲ್ಲಿ ನಮ್ಮ ಎಲ್ಲ ಸರ್ವ ಸದಸ್ಯರ ಇದರಲ್ಲಿ ನಮ್ಮೊಂದು ಚಾಲೆಂಜಾಗಿ ನಾವು ಮಾಡ್ತೇವೆ. ಇದನ್ನು ನಾವು ಮಾಡಿಕೊಡ್ತೇವೆ 100%. ಇಷ್ಟೇ ನಮ್ಮದು ಇದು. ನಾನು ಅಪಪ್ರಚಾರದ ಬಗ್ಗೆ ಮಾತಾಡ್ತೇನೆ. ನಾವು ಈ ಸಲದ 2.5 ವರ್ಷದಲ್ಲಿ, ಕಳೆದ ಸಲ 2.5 ವರ್ಷದಲ್ಲಿ 18 ಮೆಂಬರು ತುಂಬ ಸಹಕಾರದಿಂದ ನಮ್ಮ ಅರೆಕಲವನ್ನು ಅಭಿವೃದ್ಧಿಯತ್ತ ಕೊಂಡೋಗಿದ್ದಾರೆ. ತುಂಬ ಸಂತಸದ ವಿಷಯ. ನಾನು ಭಾವಿಸೋದು ಇತರ ಗ್ರಾಮಕ್ಕೆ ಹೋಲಿಸುವಾಗ ನಮ್ಮ ಗ್ರಾಮ ಎಷ್ಟು ಉತ್ತಮ ಅಂದರೆ ರಾಜಕೀಯ ರಹಿತವಾಗಿ ಇಲ್ಲಿ ಕೆಲಸ ಆಗ್ತಾ ಉಂಟು, ಅದರಲ್ಲಿ ಎರಡು ಮಾತಿಲ್ಲ. ಇಷ್ಟು ದೊಡ್ಡ ಕಟ್ಟಡ ಆಗಬೇಕು, ಇಲ್ಲಿ ಹಾಸ್ಪಿಟ್ಲ್ ಆಗಬೇಕು, ಕಸವಿಲಾರಿ ಘಟಕ ಆಗಬೇಕು, ಏನೆಲ್ಲ ಕೆಲಸ ಆಗಿದೆಯೋ 18 ಸದಸ್ಯರ ಸಹಕಾರದಿಂದ
ಇದು ಏಕೆ ಅದೇ ಪದೇ ನಾವು ಎಲ್ಲ ಸ್ಟೇಜಲ್ಲಿ ಇದೇ ಮಾತ್ರ ನಿಲ್ತೇವೆ? ಏಕೆಂದರೆ ನಮ್ಮ ಹತ್ತಿರ ಗ್ರಾಮದಲ್ಲಿ ಒಂದು 50 ಫೈನಾನ್ಸ್ ಕಿರಾಜನ ಇಡುವಾಗ ದಿನಗಟ್ಟಲೆ ಗಲಾಟೆ, ಅವನ ಬಾಡಿಗೆ ಬೇಡ ಇವನು ತುಂಬ ಗಲಾಟೆ ಆಗ್ತಾ ಉಂಟು. ನಾವು ನಮ್ಮ ಕಣ್ಣಾರು ನೋಡಿದ್ದೇವೆ, ಕಿವಿ ಯಾರು ಕೇಳಿದ್ದೇವೆ. ಆದರೆ ನಮ್ಮ ಗ್ರಾಮದಲ್ಲಿ ಈ ಕ್ರಿಯಾಜನರ ಬಗ್ಗೆ ಯಾವುದೇ ಸಕಾರವಿಲ್ಲ, ಒಳ್ಳೆ ರೀತಿಯಲ್ಲಿ ಹೋಗ್ತಾ ಉಂಟು. ಇದಕ್ಕೆ ಕಾರಣ ನಮ್ಮ ಈ 18 ಸದಸ್ಯರ ರಾಜಕೀಯ ರಹಿತವಾಗಿ ಮಾಡುವಂಥ ಕೆಲಸ. ಆದರೆ ನಾವು ಅಭಿವೃದ್ಧಿ ಮಾಡಿದರೂ ನಮಗೆ ನಿವೇಶನ ಕೊಡಲಿಕ್ಕೆ 2 ವರ್ಷ ಕಳೆದ 2 ವರ್ಷದಲ್ಲಿ ಆಗಲಿಲ್ಲ, ತುಂಬ ಬೇಸರ. ನಾವು ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಎಲ್ಲ ಮನೆಗೆ ಹೇಳಿದ್ದೇವೆ, ನಿಮಗೆ ಈ ಸಲ 2 ವರ್ಷದಲ್ಲಿ ನಾವು ಕೊಡ್ತೇವೆ, ಖಂಡಿತವಾಗಿ ಕೊಡ್ತೇವೆ. ಆದರೆ ಪ್ರಯತ್ನಪಟ್ಟರು ಆಗಲಿಲ್ಲ. ಈ ಕಾಲ ಸನ್ನಿಹಿತ ಹತ್ತಿರ ಬರ್ತಾ ಉಂಟು. ಮಾಜಿ ಅಧ್ಯಕ್ಷರಲ್ಲಿದ್ದರು, ಉಪಾಧ್ಯಕ್ಷರಲ್ಲಿದ್ದರು, 80% ಕೆಲಸ ಆಗ್ತಾ ಉಂಟು. ಆದಷ್ಟು ಬೇಗ ನಾವು ಅದಕ್ಕೆ ಎಲ್ಲ ಕೆಲಸವನ್ನು ಬದಿಗಿಟ್ಟು ಫಸ್ಟ್ ಪ್ರಯಾರಿಟಿ ನಾವು ಕೊಡೋದು ನಿವೇಶನದ ಬಗ್ಗೆ. ಕೊಡುವಾಗ ನಾವು ಆಯಾ ವಾರ್ಡ್ನ ಮೆಂಬರ್ ಇದ್ದಾರೆ, ಹಲವಾರು ರಾಜಕೀಯ ಪಕ್ಷದಿರ್ತಾರೆ, ರಾಜಕೀಯ ರಹಿತವಾಗಿ ಅರ್ಹ ಫಲಾನುಭವಿ, ಯಾರು ಅರ್ಹರು ಯಾರು ಅನ್ನುವರು ನಮಗೆ ಗೊತ್ತಾಗ್ತದೆ. ನಮ್ಮ ವಾರ್ಡಲ್ಲಿ ಪ್ರತಿ ಮನೆಗೆ ನಮಗೆ ಗೊತ್ತುಂಟು. ಆ ರೀತಿಯ ಸರ್ವೆ ಮಾಡಿ ನಾವು ಅದಕ್ಕೆ ಅವರಿಗೆ ಕೊಡುವಂಥ ಕೆಲಸ ಮಾಡ್ತೇವೆ, ಖಂಡಿತವಾಗಿ ಮಾಡ್ತೇವೆ. ಯಾರಿಗೂ ಅಂದರೆ ನನಗಿಷ್ಟ ಬಂದಾಗ ಕೊಡೋದು, ಅವ್ರಿಗಿಷ್ಟ ಬಂದಾಗ ಕೊಡೋದು, ಹಾಗೆ ಮಾಡಲಿಕ್ಕೆ ನಾವು ಖಂಡಿತವಾಗಿ ಬಿಡುವುದಿಲ್ಲ. ಇದನ್ನು 60 ಫಲಾನುಭವಿ ನಾವು 18 ಮೆಂಬರ್ನವರು ಪಟ್ಟಿ ಮಾಡಿದ ನಂತರ ಆ ಪಟ್ಟಿಯನ್ನು ವಿಶೇಷ ಗ್ರಾಮ ಸಭೆ ಕರೆಯುತ್ತೇವೆ. ನಾವು ಹಾಗೆ ತೀರ್ಮಾನ ಮಾಡಿದ್ದೇವೆ, ವಿಶೇಷ ಗ್ರಾಮ ಸಭೆ ಕರೆದು ನಿವೇಶನದ ಬಗ್ಗೆ ಆ 60 ಫಲಾನುಭವಿಗಳ ಹೆಸರನ್ನು ನಾವು ಅಲ್ಲಿ ಬಹಿರಂಗಪಡಿಸ್ತೇವೆ. ಆಗ ಬಂದವರು ಅದನ್ನು ಒಬ್ಜೆಕ್ಷನ್ ಮಾಡುವುದಾದರೆ ಮಾಡಬಹುದು. ಆ ಪ್ರಕ್ರಿಯೆ ಕೂಡ ನಾವು ಮಾಡಿದ್ದೇವೆ. ಈಗ ನಾನು ಮೊನ್ನೆದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ನೋಡಿದೆ, ಒಂದು ಏನೋ ಕಾರ್ಯಕ್ರಮ ಮಾಡಿ ಹೆಂಗಸರನ್ನು ಕರೆತರುವುದು, ಹೆಂಗಸರನ್ನು ಕಾಲ್ ಮಾಡಿ ನಿಮಗೆ ನಿವೇಶನ ಅರ್ಜಿಗೆ ಬನ್ನಿ ಅಂತ ಹೇಳುವುದು, ಇದೆಲ್ಲ ಸರಿಯಲ್ಲ ನನ್ನ ಮನಸ್ಸಿನಲ್ಲಿ. ಪಾಪ ಹೆಂಗಸರು ನನಗೆ ಕಾಲ್ ಮಾಡಿದ್ರು, ನಮ್ಮ ವಾರ್ಡ್ನವರು ಸದಸ್ಯರು ನಮಗೆ ಕಾಲ್ ಮಾಡಿದರು, ಹೀಗೆ ಕಾಲ್ ಬಂದಿದ್ದು ನಾವು ಹೋಗ್ಬೇಕಾ ಅಂತ, ನಿವೇಶನ ಸಿಗ್ತಾ ಅಂತ. ಅವರೇನು ಭಾವಿಸೋದು ಕಾಲ್ ಬರುವಾಗ? ತುಂಬ ವರ್ಷ ಆಯ್ತು ಈ ಸಲ ನಮಗೆ ಸಿಗ್ತೆ ಅಂತ ಒಂದು ಆಸೆ ಅವರಿಗೆ, ಓಡಿಕೊಂಡು ಬರೋದು ಅವರು. ಅಂಥ ಕೆಲಸ ಆಗಬಾರದು. ನಾನೇ ಹೇಳೋದು ಅದನ್ನು ದುರುಪಯೋಗಪಡಿಸಬಾರದು. ಪಾಪ ಅವರು ತುಂಬ ಕಷ್ಟದಲ್ಲಿರ್ತಾರೆ. ನೀವು ಹೇಳಿದಾಗ ಎಷ್ಟು ವರ್ಷದಿಂದ 30-35 ವರ್ಷ ಕೊಡಲಿಲ್ಲ, ಸುಮಾರು ವರ್ಷ ಅವರು ಬಾಡಿಗೆ ಮನೆಯಲ್ಲಿ ಇರ್ತಾರೆ. ಅವ್ರಿಗೊಂದು ಜಾಗ ಸಿಕ್ಕುದ್ರೆ ತುಂಬ ಖುಷಿಯಾಗ್ತದೆ, ಬೇಗ ಓಡಿಕೊಂಡು ಬರ್ತಾರೆ, ಎಷ್ಟು ಖರ್ಚು ಮಾಡಿಕೊಂಡು ಬರ್ತಾರೆ ಅವ್ರು ಲೆಕ್ಕಿಸೋದಿಲ್ಲ. ನಾನು ಹೇಳೋದು ಅಂಥ ಬಡವರನ್ನು ಹೀಗೆ ಅದಕ್ಕೆ ಈ ರೀತಿಯಲ್ಲಿ ವಯಸ್ಸು ಸರಿಯಲ್ಲ ಅಂತ ನನ್ನ ಅನಿಸಿಕೆ. ಅದು ನನಗೆ ತುಂಬ ಬೇಸರ ಆಗಿದೆ. ನಾನು ಹೇಳಿದ್ದೇನೆ ಅಪ್ಪ ನೀವು ಹೋಗಬೇಡಿ, ನಿಮಗೆ ನಿವೇಶನ ಸಿಗ್ತದೆ, ನಾವು ಖಂಡಿತವಾಗಿ ಕೊಡ್ತೇವೆ. ಆ ಮೀಟಿಂಗ್ ಈ ಮೀಟಿಂಗಿಗೆ ಹೋದರೆ ನಿಮಗೇನು ನಿವೇಶನ ಸಿಗಲ್ಲ. ನಿವೇಶನ ಸಿಗಬೇಕಾದರೆ ಚುನಾಯಿತ ಸದಸ್ಯರು ಕೂತು ಚರ್ಚೆ ಮಾಡಿ ನಾವು ಕೊಡ್ತೇವೆ, ಖಂಡಿತವಾಗಿ ನಿಮಗೆ ಕೊಡ್ತೇವೆ ಅಂತ ಭರವಸೆ ಕೊಟ್ಟಿದ್ದೇವೆ. ಇದರಲ್ಲೂ ಕೂಡ ನಾವು ಭರವಸೆ ಹೇಳ್ತೇವೆ, ಇನ್ನು ನೆಕ್ಸ್ಟಿನ ಟರ್ಮ್ನಲ್ಲಿ ಖಂಡಿತವಾಗಿ ಆದಷ್ಟು ಬೇಗ ಎಲ್ಲ ಕೆಲಸ ಬದುಕಿಟ್ಟು ನಾವು ಖಂಡಿತವಾಗಿ ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ.